ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಪಂಡಿತ್ ಚಂದ್ರಕಾಂತ್ ಬಿಜರ್ಗಿ ಗುರುಜಿ. ನಾನು ಹೀಗೆ ಹಿಂದೆ ಹೇಳಿದಂತೆ ಇವತ್ತು ಕೂಡ ವಾಸ್ತವದಲ್ಲಿ ಕುರುಬರಾಗಿದ್ದು ಅಥವಾ ಹಾಲುಮತ ಧರ್ಮಕ್ಕೆ ಸೇರಿದವರಾಗಿದ್ದು ಅವರನ್ನು ಇತ್ತೀಚಿನ ದಿನಗಳಲ್ಲಿ ವೀರಶೈವ ಅಥವಾ ಲಿಂಗಾಯತ ಎಂಬ ಮತಕ್ಕೆ ಸೇರಿದವರು ಎಂದು ಬಹಳಷ್ಟು ತಪ್ಪು ಸಾಹಿತ್ಯವನ್ನು ರಚಿಸಿ ಬಹಳಷ್ಟು ನಮ್ಮನ್ನು ಆತಂಕಕ್ಕೆ ಈಡು ಮಾಡುವಂಥ ಅನೇಕ ಸಂದರ್ಭಗಳು ಬೆಳೆದಿವೆ. ನಾವು ಇವತ್ತು ಪಾಲ್ಕುರಿಕೆ ಸೋಮನಾಥ ಮೂಲತಃ ಕುರುಬನಾಗಿದ್ದು ಅಥವಾ ಕುರುಬ ಪೂಜಾರಿಯಾಗಿದ್ದು ಆತನನ್ನು ವೀರಶೈವ ಲಿಂಗಾಯತರು ಹೇಗೆ ಅಪಹರಿಸಿದರು ಎಂಬ ಬಗ್ಗೆ ಅವನ ಚರಿತ್ರೆಯನ್ನು ನಾವು ಗಮನಿಸಿದರೆ ವಾಸ್ತವ ಅಂಶ ಈ ಅಪಹರಣದ ಹಿಂದಿರುವ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಪಾಲ್ಕುರಿಕೆ ಸೋಮನಾಥ ಪ್ರಸಿದ್ಧಿಗೆ ಬಂದದ್ದು 1240 ಸುಮಾರಿನಲ್ಲಿ. ಹರಿಹರ ಬರೆದಂಥ ಬಸವದೇವರಾಜ ದೇವರ ರಗಳೆಯ ನಂತರ ಒಂದೆರಡು ದಶಕದ ತರುವಾಯ ಸುಮಾರು 1240 ಸುಮಾರಿನಲ್ಲಿ ಪಾಲ್ಕುರಿಕೆ ಸೋಮನಾಥನು ತೆಲುಗಿನಲ್ಲಿ ಬಸವರಾಜ ಪುರಾಣ ರಚಿಸಿದರು. ತೆಲುಗಿನಲ್ಲಿ ಚಂಪೂ ಪ್ರಬಂಧ ಪ್ರಕಾರವು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಆ ಕಾಲದಲ್ಲಿ ಪುರಾಣ ಲಘು ಸಾಹಿತ್ಯ ಪ್ರಕಾರಗಳನ್ನು ಬೆಳಕಿಗೆ ತಂದವನೇ ಸೋಮನಾಥ. ಈತನು ಭಾಷಾ ಪಂಡಿತನಾದರೂ ಬಸವಣ್ಣನ ಕುರಿತು ತೆಲುಗಿನಲ್ಲಿ ಪುರಾಣ ರಚಿಸಲು ಪಂಡಿತರಾದರೇ ಕಾರಣರೆಂದು ನಂಬಲಾಗಿದ್ದ ಒಂದು ಕಾಲದಲ್ಲಿ ಈತನು ತೆಲುಗು ಮತ್ತು ಕನ್ನಡದಲ್ಲಿ 18 ಕೃತಿಗಳನ್ನು ರಚಿಸಿದ ಮಹಾನ್ ಕವಿ. ಕೆಲವರು ಈತನು ತೆಲುಗು ಕವಿ ಎಂದೇ ತಪ್ಪು ಪ್ರಚಾರ ನೀಡಿದರು. ಇಂದಿನ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಪಾಲ್ಕುರಿಕೆ ಅಥವಾ ಹಾಲುಕುರಿಕೆ ಗ್ರಾಮ ಸೋಮನಾಥನ ಹುಟ್ಟೂರು. ಈ ಗ್ರಾಮವು ತೆಲುಗು ಪ್ರದೇಶದಿಂದ ಸುತ್ತುವರೆದಿತ್ತು. ಗ್ರಾಮದ ಹೆಸರಿಗೆ ತಕ್ಕಂತೆ ಆ ಗ್ರಾಮದ ನಿವಾಸಿಗಳು ಹೈನುಗಾರ ಕುರುಬರು ಆಗಿದ್ದರು. ಇವರನ್ನೇ ಕಾಲಾಂತರ ನೊಳಂಬರೆಂದು, ಹಂಡೆ ಕುರುಬರೆಂದು, ಕುಡಿಯರೆಂದು, ಗೌಳಿಗಳೆಂದು ಕರೆಯಲಾಗಿತ್ತು. ಆ ಕಾರಣದಿಂದಲೇ ಆ ಗ್ರಾಮಕ್ಕೆ ಹಾಲು, ಅದು ಹಳೆಗನ್ನಡದಲ್ಲಿ ಪಾಲು, ಪೂರ್ವಪದವಾಗಿ ಈತನೊಂದಿಗೆ ಅಂಟಿಕೊಂಡಿದೆ. ಅಥವಾ ಇಂದಿನ ಎಲ್ಲ ವ್ಯಕ್ತಿಗಳು ಅವರ ಊರಿನ ಹೆಸರನ್ನೇ ಅಡ್ಡ ಹೆಸರಾಗಿ ಇಟ್ಟುಕೊಳ್ಳುವ ಒಂದು ಸಂಪ್ರದಾಯ ನಮ್ಮ ಕಡೆಗೆ ಇದೆ. ಸೋಮನಾಥ ಪಾಲ್ಕುರಿಕೆಯ ಕುರುಬ ಪೂಜಾರಿ ಕುಟುಂಬಕ್ಕೆ ಸೇರಿದವನು. ಈತನ ಕುಟುಂಬ ಅಲ್ಲಿರುವ ಸೋಮನಾಥ ಮಂದಿರದ ಪೂಜಾರಿಗಳಾಗಿದ್ದರು. ಆ ಪೂಜಾರಿ ರಾಮಿದೇವಯ್ಯ ಮತ್ತು ಶ್ರೀಯಾದೇವಿ ಪೂಜಾರಿ ದಂಪತಿಗಳ ಪುತ್ರ ಎಂಬುದನ್ನು ಬಸವ ಪುರಾಣಂ ಮತ್ತು ಪಂಡಿತರಾದ ಚರಿತಂನಲ್ಲಿ ಸ್ವತಃ ಪಾಲ್ಕುರಿಕೆ ಸೋಮನಾಥನು ಹೇಳಿಕೊಂಡಿದ್ದಾನೆ. ಆದರೂ ಆಂಧ್ರದ ತೆಲುಗು ವಿದ್ವಾಂಸರು ಆತನು ಸ್ಮಾರತ ಬ್ರಾಹ್ಮಣನೆಂದು ಹೇಳಿ ಕವಿಯ ಆಪ್ತ ಮಿತ್ರನಾದ ಗೋಡಿಗಿ ತ್ರಿಪುರಾರಿ ಇಂದ ಪ್ರಭಾವಿತನಾಗಿ ಮಲ್ಲಿಕಾರ್ಜುನ ಪಂಡಿತರ ಪ್ರಚಾರ ಮಾಡಿದ ತತ್ವಗಳಿಗೆ ಮಾರುಹೋಗಿ ತನ್ನ ಪ್ರಥಮ ಕೃತಿಯಾದ ಅನುಭವ ಸಾರ ಅರ್ಪಿಸಿದವನು. ಸೋಮನಾಥನು ಅನುಭವ ಸಾರದಲ್ಲಿ ಮತ್ತು ಪಂಡಿತಾರಾಧ್ಯ ಚರಿತಂದಲ್ಲಿ ಭೃಂಗಿ ಕಿರೀಟ ಗೋತ್ರದವನೆಂದು ಹೇಳಿಕೊಂಡಿದ್ದಾನೆ. ತೆಲುಗಿನಲ್ಲಿ ಭೃಂಗಿ ಕಿರೀಟಿ ಗೋತ್ರಡನು ಗುರುಲಿಂಗ ತನುಜುಡುಂ ಎಂದು ಹೇಳಿಕೊಂಡಿದ್ದಾನೆ. ಗುರುಲಿಂಗನ ಒಡೆಯರೆ ಆಗಿದ್ದರಿಂದ ಗುರುಲಿಂಗನ ಪುತ್ರನೆಂದು ಕೂಡ ಒಂದು ಕಡೆ ಹೇಳಿಕೊಂಡಿದ್ದಾನೆ. ಅದನ್ನು ನಾವು
ನಮ್ಮ ಹನುಮತ ಧರ್ಮದಲ್ಲಿ ನಾವ್ಯಾರು ಬೇರೆಯವರ ಕಡೆಯಿಂದ ದೀಕ್ಷೆ ಪಡೆಯುವ ಸಂಪ್ರದಾಯ ಅನಾದಿ ಕಾಲದಂದೂ ಇಲ್ಲ. ಅವರ ತಂದೆಯೇ ತನ್ನ ಮಗನಿಗೆ ದೀಕ್ಷೆ ನೀಡುವ ಸಂಪ್ರದಾಯ ಇರುವ ಒಂದೇ ಒಂದು ಒಂದು ಧರ್ಮ ಅಂದರೆ ಅದು ಹಾಲುಮತ ಧರ್ಮ ಮಾತ್ರ. ಸೋಮನಾಥನು ಬೃಂಗಿ ರೀತಿ ಗೋತ್ರದವನೆಂದು ತೆಲುಗಿನ ಬಂಡಾರು ತಮ್ಮಯ್ಯ ಹೇಳಿಕೊಂಡಿದ್ದಾರೆ. ಆಂಧ್ರದಲ್ಲಿ ಬಂಡಾರು ಎಂಬ ಅಡ್ಡ ಹೆಸರಿನ ಬಹಳಷ್ಟು ಕುರುಬರಿದ್ದಾರೆ. ನಾವು ಉದಾಹರಣೆಯಾಗಿ ಹೇಳಬೇಕಂದ್ರೆ ಕುರುಬ ಕುಲದವರೇ ಆಗಿದ್ದ ಕೇಂದ್ರ ಸಚಿವರಾಗಿದ್ದ ಬಂಡಾರು ದತ್ತಾತ್ರೇಯರನ್ನು ನೆನಪಿಸಿಕೊಳ್ಳಬಹುದು. ಪಾಲ್ಕುರಿಕೆ ಸೋಮನಾಥನ ಅನುಭವ ಸಾರದಲ್ಲಿ ಬೃಂಗಿರಿಟಿ ಗೋತ್ರಡನು ಗುರುಲಿಂಗ ತನುಜಂಡಂ ಶಿವಕುಲೀನಂ ದುರ್ವಾಸಂಗ ವಿವರ್ಜಿತ ಚರಿತ್ತುಡು ಜಂಗಮ ಲಿಂಗ ಪ್ರಸಾದ ಸತ್ಪ್ರಾಣು ಡನ್ ಎಂದು ಹೇಳಿ ತನ್ನದು ಬೃಂಗಿ ಗೋತ್ರ ಅಥವಾ ಬೃಂಗಿ ಕುಲ ಎಂದು ಹೇಳಿಕೊಂಡಿದ್ದಾರೆ. ಪಿಡುಪತ್ರಿ ಸೋಮನಾಥನ ಬಸವರಾಜ ಪುರಾಣದಲ್ಲಿ ಬೃಂಗಿರೀಟಿ ಗೋತ್ರ ಸಂಭವ ಜಂಗಮ ಪಾದಾರ್ಚನಾ ವಿಶಾರದ ವಿಲಾಸ ತತ್ಸಂಗೀತ ಶಾಸ್ತ್ರ ಪಾರಂಗತ ಗಂಗೋತ್ಪತ್ತಿ ಪ್ರಕಾರ ಕಾವ್ಯಧುರಿಣ ಎಂದು ಬರೆದಿದ್ದಾನೆ. ಪಾಲ್ಕುರಿಕೆ ಸೋಮನಾಥನನ್ನು ಈ ರೀತಿ ಪಿಡಪತ್ರಿ ಸೋಮನಾಥ ವರ್ಣಿಸಿದ್ದಾನೆ. ಸೋಮನಾಥನು ನಿಗಮಾಮಯಗಳಲ್ಲಿ ವೇದಾಂಗ ಸ್ಮೃತಿ ಪುರಾಣ ಇತಿಹಾಸ ಮುಂತಾದ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವನಾಗಿದ್ದನು. ಗುರು ಒಡೆಯರು ಮತ್ತು ಕುರುಬರಲ್ಲಿ ಬೃಂಗಿ ಅಥವಾ ಬಿಂಗಿ ಅಥವಾ ದುಂಬಿ ತುಂಬೆ ಅವರೆ ಭ್ರಮರ ಮುಂತಾದ ಗೋತ್ರ ಬೆಡಗಳಿಗಿವೆ. ತುಂಬೆ ಅದು ದುಂಬೆಯಾಗಿಯೂ ಕಂಡುಬರುತ್ತದೆ. ಗೋತ್ರದ ಕುರುಬ ಕುಟುಂಬಗಳು ಈಗಲೂ ಕೂಡ ತುಮಕೂರು ಕೋಲಾರ ಆಂಧ್ರ ಪ್ರದೇಶದ ಹಿಂದುಪುರ ತಾಲೂಕುಗಳಲ್ಲಿ ದಟ್ಟವಾಗಿದ್ದಾರೆ. ಪಾಲ್ಕುರಿಕೆ ಸೋಮನಾಥನ ಪೂರ್ವಜರು ಆ ಗ್ರಾಮದಲ್ಲಿರುವ ಸೋಮೇಶ್ವರ ಮಂದಿರದ ಪೂಜಾರಿಗಳಾಗಿದ್ದರಿಂದಲೇ ಆತನಿಗೆ ಮನೆ ದೇವರಾದ ಸೋಮನಾಥನ ಹೆಸರನ್ನಿಟ್ಟಿದ್ದರು. ಸಾಮಾನ್ಯವಾಗಿ ಶೈವ ವೈಷ್ಣವ ಬ್ರಾಹ್ಮಣರಲ್ಲಿ ಈ ನಾಮದ ಗೋತ್ರಗಳಿರುವುದಿಲ್ಲ ಎಂಬುದನ್ನು ನಾವು ಮೊದಲು ಅರಿಯಬೇಕು. ಇತ್ತೀಚಿನ ಪಟ್ಟಭದ್ರ ಬ್ರಾಹ್ಮಣ ವಿದ್ವಾಂಸರಿಗೆ ಸೋಮನಾಥನು ಕುರುಬರ ಕುಲಗುರು ಒಡೆಯರ ಜಾತಿಯವನೆಂದು ಹೇಳಿಕೊಳ್ಳಲು ಮುಜುಗರಗೊಂಡಿದ್ದರಿಂದ ಗುರುಲಿಂಗ ಅವರ ತಂದೆಯಲ್ಲ ಶಿಷ್ಯನೆಂದು ಈ ಗುರುಲಿಂಗನು ತಾನು ಬೇಲಿದೇವ ವೇಮನಾರಾಧ್ಯನ ಶಿಷ್ಯನೆಂದು ಹೇಳಿಕೊಂಡಿದ್ದಾನೆ. ವಾಸ್ತವದಲ್ಲಿ ವೇಮರಾಧ್ಯ ರಟ್ಟ ಕುಲದವನು. ರಟ್ಟರು ಮೂಲತಃ ಕುರುಬ ಕುಲಕ್ಕೆ ಸೇರಿದವರು ಎಂಬ ವಿಷಯ ಬಹಳಷ್ಟು ನಮ್ಮಿನ ಈ ವಿದ್ವಾಂಸರಿಗೆ ಗೊತ್ತಿಲ್ಲ, ಅಥವಾ ಅದನ್ನು ಗೊತ್ತಿದ್ದರೂ ಅದನ್ನು ಮರೆಮಾಚುವ ಪ್ರಯತ್ನ ಈ ವಿದ್ವಾಂಸರು ಮಾಡಿದ್ದಾರೆ. ಆದರೂ ಕೆಲವರು ಆತನನ್ನು ಬ್ರಾಹ್ಮಣನೆಂದೇ ಪ್ರಚಾರ ನೀಡಿದರು. ಆದರೆ ಸೋಮನಾಥನ ಕೃತಿಗಳಿಂದ ಕಟ್ಟಕೂರಿ ಮೋತಿದೇವ ಕರಸ್ಥಲಿ ವಿಶ್ವನಾಥ ಬೇಲಿದೇವ ವೇಮನಾರಾಧ್ಯ ಇವರು ವಿದ್ಯಾಗುರುಗಳೆಂದು ತಿಳಿಬರುತ್ತದೆ. ಅಂತಿಮವಾಗಿ ಗುರುಲಿಂಗಾಚಾರ್ಯನೂ ಸೋಮನಾಥನ ತಂದೆಯೂ ಮತ್ತು ವಿದ್ಯಾಗುರು ಆಗಿರಬಹುದೆಂದು ತಿಳಿಯಲು ಸಾಕಷ್ಟು ಅವಕಾಶಗಳಿವೆ. ಏಕೆಂದರೆ ಹಾಲುಮತ ಗುರುವಡೆಯರಲ್ಲಿ ತಮ್ಮ ಮಕ್ಕಳಿಗೆ ತಂದೆ ಶಿಕ್ಷಣ ದೀಕ್ಷಾ ಗುರುವಾಗುವ ಪರಂಪರೆ ಇಂದಿಗೂ ನಡೆದುಕೊಂಡು ಬಂದಿದೆ. ಆದ್ದರಿಂದಲೇ ನಾವು ಇವರನ್ನ ಗುರು ಪರಂಪರೆಯವರು ಎಂದು ಕರೆಯುತ್ತೇವೆ. ರಾಮಿದೇವನನ್ನೇ ಗುರುಲಿಂಗಾಚಾರ್ಯನೆಂದು ಅಭಿಮಾನದಿಂದ ಕರೆದಿರುವ ಸಾಧ್ಯತೆ ಹೆಚ್ಚಾಗಿದೆ. ರಾಮಿದೇವ ಮತ್ತು ಶ್ರೀಯಾದೇವಿಯರು ಸೋಮನಾಥನ ಜನ್ಮವಾದ ಕೆಲವೇ ದಿನಗಳಲ್ಲಿ ತೀರಿಕೊಂಡರೆಂದು ಅನಾಥ ಮಗುವನ್ನು ಗೋಡಿಗಿ ತ್ರಿಪುರಾರಾರ್ಯರಿಗೆ
ಸಾಕಲು ನೀಡಿದರೆಂದು, ಇನ್ನೊಂದು ಕಡೆಗೆ ಗೋಡಿಗೆ ಸೋಮನಾಥನ ಆಪ್ತ ಮಿತ್ರ ಎಂತಲೂ ತೆಲುಗಿನಲ್ಲಿ ವಿದ್ವಾಂಸರು ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಏನಕ್ಕೇನ ಪ್ರಕರಣ ಎಂಬಂತೆ ಬಸವಣ್ಣನನ್ನು ಶೈವ ಬ್ರಾಹ್ಮಣಕ್ಕೆ ಎಳೆದು ತಂದಿರುವಂತೆ ಸೋಮನಾಥನನ್ನೂ ಬ್ರಾಹ್ಮಣನನ್ನಾಗಿ ಪರಿವರ್ತಿಸುವಲ್ಲಿ ಹಿಂದಿನ ವಿದ್ವಾಂಸರು ಸಾಕಷ್ಟು ಮೈಪರಿಚಿಕೊಂಡಿರುವುದು ಈಗ ಗುಟ್ಟಾಗೇನುಗಳುವುದಿಲ್ಲ. ವಾಸ್ತವದಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಕುರುಬ ಪೂಜಾರಿ ಮತ್ತು ಕುರುಬರ ಕುಲುಗುರುಗಳನ್ನು ಹೆಚ್ಚುಗಾರಿಕೆಯಾಗಿ ಬ್ರಾಹ್ಮಣರೆಂದೇ ಕರೆದುಕೊಳ್ಳುವ ಪದ್ಧತಿ ಇಂದಿಗೂ ರೂಢಿಯಲ್ಲಿದೆ. ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನು ಬ್ರಾಹ್ಮಣನನ್ನಾಗಿ ಪರಿವರ್ತಿಸುವಲ್ಲಿ ಈ ಬ್ರಾಹ್ಮಣ ಪಿಂಡಗಳು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಅನೇಕ ಕಲ್ಪಿತ ಕೃತಕ ಪುರಾಣಗಳನ್ನು ರಚಿಸಿ ಅದನ್ನೆಲ್ಲ ಸಾಧಿಸಲು ಅವರೆಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಸೋಮನಾಥನು ಕನ್ನಡ ಭಾಷೆಯಲ್ಲಿ ಸದ್ಗುರು ರಗಳೆ, ಚನ್ನಬಸವ ಸ್ತೋತ್ರ, ಶೀಲ ಸಂಪಾದನೆ, ಸಹಸ್ರಗಣ ನಾಮ ಎಂಬ ಗ್ರಂಥಗಳನ್ನು ರಚಿಸಿದ್ದು, ಸಂಸ್ಕೃತದಲ್ಲಿ ಬಸೋದಾಹರಣಂ, ರುದ್ರಭಾಷ್ಯಂ, ವೃಷಭಾಕ್ಷಕರಂ, ಸೋಮನಾಥ ಭಾಷ್ಯಂ ಕೃತಿಗಳನ್ನು ಬರೆದಿದ್ದಾನೆ. ಅದೇ ರೀತಿ ತೆಲುಗಿನಲ್ಲಿ ಅನುಭವ ಸಾರಂ, ಅಕ್ಷರಾಂಕ ಪದ್ಯಗಳು, ಚತುರ್ವೇದ ಸಾರಮು, ಚನ್ನಮಲ್ಲು ಸಿಸ್ಸಮೂಲು, ಅಕ್ಷರಾಂಕ ಗದ್ಯ, ಗಂಗೋತ್ಪತ್ತಿ ರಗಡ, ಚನ್ನಬಸವ ರಗಡ, ನಮಸ್ಕಾರ ಗದ್ಯ, ಪಂಚಪ್ರಕಾರ ಗದ್ಯ, ಬಸವಾಷ್ಟಕಂ, ಉಷಾದೀಪ ಶತಕಂ, ಸೋಮನಾಥಸ್ತನಂ, ಪಂಚರತ್ನಮಲು, ಬಸವ ಪುರಾಣಮು, ಬಸವೋದಾರಣಮು, ಮಲ್ಲಮ್ಮ ದೇವಿ ಪುರಾಣಂ, ಪಂಡಿತಾರಾಧ್ಯ ಚರಿತಂ, ಅಷ್ಟೋತ್ತರ ಶತ ನಾಮಗದ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ. ಅವನ ತೆಲುಗು ವ್ಯಾಮೋಹದಿಂದ ಆಂಧ್ರದ ವಿದ್ವಾಂಸರು ಅವನ ಜನ್ಮಸ್ಥಳವನ್ನು ಆಂಧ್ರಕ್ಕೆ ವರ್ಗಾಯಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಸೋಮನಾಥನು ತೆಲುಗು ಬಸವರ ಪುರಾಣಮು ಕೃತಿಯನ್ನು 1240 ರಚಿಸಿದನೆಂದು ತಿಳಿಯಲಾಗಿದೆ. ಈ ಕೃತಿಯನ್ನು ಮಂಡಿಗೆ ಮಾದಿರಾಜನ ಶಿಷ್ಯ ಗಬ್ಬೂರು ಸಂಗಮಾತ್ಯನ ಆಶ್ರಯದಲ್ಲಿ ಬರೆದಿರುವುದಾಗಿ ಹೇಳಿಕೊಂಡಿದ್ದಾನೆ. ಹರಿಹರನ ಪ್ರಕಾರವೂ ಬಸವಣ್ಣನ ತಂದೆಯೇ ಮಂಡಿಗೆ ಮಾದಿರಾಜ ಎಂಬುದು ಸರ್ವವಿದಿತವಾಗಿದೆ. ಆತನ ಶಿಷ್ಯನಾದ ಗಬ್ಬೂರು ಸಂಗಮನಾತ್ಯನ ಆಶ್ರಮ ಎಲ್ಲಿತ್ತು ಎಂಬುದು ಈವರೆಗೂ ತಿಳಿದು ಬಂದಿಲ್ಲ. ಕೆಲವರು ಬೆಳಗಾವಿ ಜಿಲ್ಲೆಯ ವಡಗಾಮಿಯ ರಾಮೇಶ್ವರನ ಶಿಷ್ಯ ಚನ್ನರಾಮನು ಸೋಮನಾಥನ ಇನ್ನೊಬ್ಬ ಪ್ರಾಣ ಸಹಿತ ಎಂಬುದನ್ನು ತೆಲುಗು ಬಸವ ಪುರಾಣಮುನಿಂದ ತಿಳಿದು ಬರುತ್ತದೆ. ಇನ್ನು ಆತನ ಆಪ್ತ್ರ ಮಿತ್ರರಲ್ಲಿ ಕೊಡಗಿಯ ತ್ರಿಪುರಾರಿ, ಗೊಬ್ಬೂರಿನ ಸಂಗಮನಾಮಾತ್ಯ, ಪಾಲ್ಕುರಿಕೆ ಸೂರನಾಮಾತ್ಯ ಇವರು ಪ್ರಮುಖರು. ಇವರು ಕ್ರಮವಾಗಿ ಅನುಭವ ಸಾರಮು, ಬಸವ ಪುರಾಣಮು ಹಾಗೂ ಪಂಡಿತಾರಾಧ್ಯ ಚರಿತಂ ಗ್ರಂಥಗಳಿಗೆ ಪ್ರಧಾನ ಸ್ತೋತ್ರರಾಗಿರುವರು. ಶಿವಭಕ್ತರಲ್ಲಿ ಕರಸ್ಥಳ ಸೋಮನಾಥಯ್ಯ, ರೆಂಟಾಲ ಮಲ್ಲಿನಾಥ ಹಾಗೂ ದೋಚಮಾಂಬ ಪ್ರಮುಖರಾಗಿದ್ದರು. ಸೋಮನಾಥನು ಸಂಸಾರಿಯಾಗಿದ್ದನು. ಅವನ ಪತ್ನಿ ಮಂಗಳಾಂಬಿಕೆಯೊಂದಿಗೆ ಅವನ ದಾಂಪತ್ಯ ಜೀವನ ಸುಮಧುರವಾಗಿತ್ತು. ಪುತ್ರ ಚತುರ್ಮುಖ ಪರಮೇಶ್ವರನಿಗೆ ಬಸವ ಪುರಾಣಮು ಎಂದು ಹೆಸರಿಟ್ಟಿದ್ದನಂತೆ. ಇದನ್ನು ಪಂಡಿತಾರಾಧ್ಯ ಚರಿತೆ ದೀಕ್ಷಾ ಪ್ರಕರಣದಲ್ಲಿ ನಮೂದಿಸಿದ್ದಾನೆ. ಸೋಮೇಶ್ವರನು ಅಘೋರ ವೀರ ಮಹೇಶ್ವರಾಚಾರ್ಯ ದುರಂಧರ ಎಂದೇ ಪ್ರಸಿದ್ಧನಾಗಿದ್ದನು. ಇದರಿಂದ ಬಸವ ಪುರಾಣಮು ಕೃತಿಯ ಪ್ರತಿ ಆಸ್ವಾದ ಅಂತ್ಯದಲ್ಲಿ ಅಸಂಖ್ಯಾತ ಮಹೇಶ್ವರ ದಿವ್ಯಚರಣಗಳಿಗೆ ನಮಿಸುವವನೂ, ಜಂಗಮಲಿಂಗ ಪ್ರಸಾದವನ್ನು ಸ್ವೀಕರಿಸುವನೂ ಸುಕೃತಾತ್ಮನು ಎಂದು ಬಸವ ಪುರಾಣಮುವಿನ ಅವತಾರಿಕೆಯಲ್ಲಿ ವೀರ ಮಹೇಶ್ವರಾಚಾರ್ಯ ವ್ರತಸ್ಥನೂ ಭವಿಜನರೊಂದಿಗೆ ಸಂಭಾಷಣಾದಿ ಸಂಪರ್ಕ ವಿಸರ್ಜಿತನೂ ಎಂದು
ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ಶುದ್ಧ ತಸ್ಥಳ ಶ್ರುತಿ ಮತಾಚಾರ ಶುದ್ಧ ವೀರವೃತಶೀಲ ಎಂತಲೂ ತನ್ನನ್ನು ತಾನು ಕರೆದುಕೊಂಡಿದ್ದಾನೆ. ಸೋಮನಾಥನು ಅಘೋರ ವೀರ ಮಹೇಶ್ವರಾಚಾರ ಶುದ್ಧ ವೀರವೃತಸ್ಥ ಶೀಲ ಮುಂತಾಗಿ ಕರೆದಿಕೊಂಡಿದ್ದಾನೆಯೇ ಹೊರತು ಅವನೆಂದು ಎಲ್ಲಿಯೂ ತಾನು ವೀರಶೈವನೆಂದು ಎಲ್ಲಿಯೂ ಹೇಳಿಕೊಂಡಿಲ್ಲ. ಆತನ ಕಾಲದಲ್ಲಿ ಸುಶೀಲದಲ್ಲಿ ವೀರ ಮಹೇಶ್ವರ ಪಂಥದ ಪ್ರಭಾವವಿತ್ತೇ ಹೊರತು ವೀರಶೈವ ಪ್ರಭಾವ ಇರಲಿಲ್ಲ. ಆ ಸಮಯದಲ್ಲಿ ವೀರಶೈವ ಎಂಬ ಮತವೇ ಅಸ್ತಿತ್ವದಲ್ಲಿ ಇರಲಿಲ್ಲ ಎನ್ನುಲು ಅಡ್ಡಿಯಿಲ್ಲ. ಸೋಮನಾಥನು ಬಳಸಿದ ಸಿದ್ಧ ಪದವು ವೀರಶೈವವನ್ನು ಸಂಕೇತಿಸುವುದಿಲ್ಲ. ಸೋಮನಾಥ ಕುರುಬ ಕುಲದ ಪೂಜಾರಿ ವರ್ಗಕ್ಕೆ ಸೇರಿದವನಾಗಿದ್ದರಿಂದ ಬಸವಣ್ಣನ ತಂದೆ ಮಾದಿರಾಜ ಅಥವಾ ಮಾದರಸನು ಕುರುಬ ಕುಲಕ್ಕೆ ಸೇರಿದನೆಂಬುದನ್ನು ಸೋಮನಾಥಗೆ ಚೆನ್ನಾಗಿಯೇ ತಿಳಿದಿತ್ತು. ಆ ಕಾರಣ ಇಬ್ಬರ ಜಾತಿ ಒಂದೇ ಎಂಬ ಕಾರಣದಿಂದ ಬಸವಣ್ಣನ ಕುರಿತು ಪುರಾಣ ರಚಿದ್ದು ಕಂಡುಬರುತ್ತದೆ. ಸೋಮನಾಥನ ತೆಲುಗು ಬಸವರಾಜ ಪುರಾಣವನ್ನು ಕನ್ನಡಕ್ಕೆ ಅನುವಾದಿಸಿದವನು ಕುರುಬ ಕುಲದ ಗುರು ಒಡೆಯರ ಕುಲಕ್ಕೆ ಸೇರಿದ ಭೀಮಕವಿ. ಈತನ ಕಾಲಮಾನವನ್ನು ನಾವು 13-14 ಶತಮಾನದಲ್ಲಿ ಗುರುತಿಸುತ್ತೇವೆ. ಈತನು ಸುಶೀಲದ ದಕ್ಷಿಣ ದ್ವಾರವೆಂದು ಪ್ರಸಿದ್ಧಿ ಪಡೆದ ಸಿದ್ಧವಟಿ ಪುರದವನು. ಈತನ ತಂದೆ ತೆಲುಗು ಭಾಷಾ ಕೋವಿದನೆನಿಸಿದ್ದ ಶಿವದೇವ ಕವಿಯ ಪುತ್ರ. ಭೀಮಕವಿಯು ಭಾಮಿನಿ ಷಟ್ಪದಿಯಲ್ಲಿ ಬರೆದ ಮೊದಲ ಕವಿ ಎಂಬ ಖ್ಯಾತಿ ಪಡೆದವನು. ಈತನು ತೆಲುಗು ಬಸವರಾಜ ಪುರಾಣವನ್ನು ಅನುಸರಿಸಿದ್ದರೂ ಅದರ ಯಥಾವತ್ ಕೃತಿ ಅದು ಅಲ್ಲ. ಸೋಮನಾಥನ ತೆಲುಗು ಪುರಾಣದಲ್ಲಿ ಇಲ್ಲದ 19 ಕಥೆಗಳು ಇದರಲ್ಲಿ ಅತಿರಿಕ್ತವಾಗಿ ಮತ್ತು ಕಲ್ಪಿತವಾಗಿ ಸೇರಿವೆ. ಭೀಮಕವಿಯು ವಿಜಯನಗರ ಸಂಗಮ ವಂಶದ ಬುಕ್ಕರಾಯನಲ್ಲಿ, ಬುಕ್ಕರಾಯನ ಕಾಲ 1357-1377 ದಂಡನಾಯಕನ ಆಗಿದ್ದವನು. ವಿಜಯನಗರದ ಸಂಗಮ ಕುಲದವರು ಜಾತಿಯಿಂದ ಒಡೆಯರ ಕುಲಕ್ಕೆ ಸೇರಿದವರು. ಅವರ ಅರಸೊತ್ತಿಕೆಯಲ್ಲಿ ತಮ್ಮ ಕುಲದವರಿಗೆ ಪ್ರಮುಖ ಸ್ಥಾನ ಮಾನ ಹುದ್ದೆಗಳನ್ನು ಕಲ್ಪಿಸಿಕೊಟ್ಟಿರುವುದು ಇತಿಹಾಸಕಾರರಿಗೆ ಚೆನ್ನಾಗಿಯೇ ತಿಳಿದಿದೆ. ವೀರಶೈವ ಸಾಹಿತ್ಯಗಳು ಕುರುಬ ಕುಲಕ್ಕೆ ಸೇರಿದ ವಿಜಯನಗರ ಸಾಮ್ರಾಟ್ಯದ ಕಾಲದಲ್ಲಿಯೇ ಪ್ರಸಿದ್ಧಿಗೆ ಬಂದವು. ಅದಕ್ಕಿಂತಲೂ ಪೂರ್ವದಲ್ಲಿ ಇವು ಯಾವ ಪ್ರಸಿದ್ಧಿಗೆ ಬಂದಿಲ್ಲ. ವಿಜಯನಗರವನ್ನು ಆಳಿದ ಸಂಗಮ ವಂಶ ಮಾತ್ರ ಒಡೆಯರ ಕುಲಕ್ಕೆ ಸೇರಿದವರು ಎಂದು ಅವರ ನಂತರ ಪಟ್ಟಕ್ಕೆ ಬಂದ ಸಾಳುವ ತುಳುವ ರವೀಡರು ಕುರುಬರಲ್ಲ ಎಂಬ ತಪ್ಪು ಕಲ್ಪನೆಯನ್ನು ಹಬ್ಬಿಸುವಂತ ಕೆಲವು ವಿದ್ವಾಂಸರು ಕುಚೋದ್ಯತನವನ್ನ ದನದಲ್ಲಿ ಸಾಹಿತ್ಯಗಳನ್ನು ರಚಿಸಿ ಮೆರೆದಿದ್ದಾರೆ. ಆದರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಆರಂಭದಿಂದ ಕೊನೆಯ ಎಲ್ಲ ಅರಸವಂಶದವರು ಕುರುಬ ಕುಲಕ್ಕೆ ಸೇರಿದವರು ಎಂಬುದು ಮಾತ್ರ ಸತ್ಯ. ಆ ವಿಷಯ ಬಗ್ಗೆ ವಿವರವಾದ ತಮಗೆ ಮಾಹಿತಿ ಬೇಕಾಗಿದ್ದರೆ ನನ್ನ ಕುರುಬರು ಆಳಿದ ವಿಜಯನಗರ ಸಾಮ್ರಾಜ್ಯ ಕೃತಿಯನ್ನು ನೋಡಬಹುದು. ಅದರಲ್ಲಿ ಸಾಕಷ್ಟು ಶಾಸನಗಳನ್ನು ನಾನು ನೀಡಿದ್ದೇನೆ. ಆದ್ದರಿಂದ ಈ ಎಲ್ಲ ಮಹನೀಯರನ್ನು, ಎಲ್ಲ ಕವಿ ವಿದ್ವಾಂಸರನ್ನು ಇತ್ತೀಚಿನವರು ವೀರಶೈವ ಲಿಂಗಾಯತ ಎಳೆದು ತರುವ ಪ್ರಯತ್ನ ಮಾಡಿದ್ದನ್ನು ತಾವೆಲ್ಲರೂ ಗಮನಿಸಬೇಕು ಎಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ನಾನು ವಿಡಿಯೋ ಮಾಡುತ್ತೇನೆ. ಅಲ್ಲಿವರೆಗೂ ಜೈ ಹಾಲುಮತ.